ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವರ್ಧವನ್ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ವರ್ಧವನ್ ಎಡಿಟಿಂಗ್. ಇದು ಪಾರ್ಟ್ ಟು ವಾಣಿ ವಿಲಾಸ ಸಾಗರ ಎಂದು. ಐ ಹೋಪ್ ಪಾರ್ಟ್ ಒನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಪಾರ್ಟ್ ಟು. ಈಗ ನೀವು ನೋಡ್ಬೋದು ನಾವು ಮೆಟ್ಲೆಲ್ಲ ಕೆಳಗೆ ಇಳಿತಾ ಇದ್ದೀವಿ. ಇದು ಡ್ಯಾಮ್ ಮೇಲೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಆದರೆ ಅಲ್ಲೊಂದು ಸಣ್ಣ ದೇವಸ್ಥಾನ ಥರ ಇದೆ, ಆ ದೇವಸ್ಥಾನದ ಹತ್ರ ಹೋಗಿ ನೋಡಿಕೊಂಡು ಬರೋಣಂತೆ. ಇಲ್ಲಿ ನೋಡ್ಬೋದು ಎಲ್ಲ ಮೆಟ್ಲು ಇಳಿತಾ ಇದ್ದಾರೆ. ಬಹಳ ಅಂದರೆ ಬಹಳ ಜನ ಬಂದಿದ್ದಾರೆ ಈ ಸಲ ಅಂತೂ. ಅಂದರೆ ಇದು ಎರಡನೇ ಬಾರಿಗೆ ಕೊಡಿ ಬಿದ್ದಿರೋದಲ್ಲ ಅದಕ್ಕೆ ಅನಿಸತ್ತೆ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಕೋಡಿ ಬಿದ್ದಿರೋ ಹತ್ರ ಬಹಳ ಅಂದರೆ ಬಹಳ ಜನ ಇರ್ತಾರೆ. ಅಲ್ಲಿಗೂ ಕೂಡ ಹೋಗೋಣ. ಅಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ, ನೋಡೋಣ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಒಳ್ಳೆ ಜಾತ್ರೆ ಜಾತ್ರೆ ಥರ ಇದೆ. ನೀವು ನೋಡ್ಬೋದು ಹತ್ರ ಬಂದಂಗೆಲ್ಲ ಒಂಥರ ವ್ಯೂ ಪಾಯಿಂಟ್ಲೆಲ್ಲ ಸಕ್ ಸಖತ್ತಾಗಿ ಕಾಣಿಸುತ್ತೆ. ನೀರು ಕೂಡ ಎಷ್ಟು ಮೇಲ್ ಬಂದಿದೆ ಅಂತಲೂ ನೀವು ನೋಡ್ಬೋದು. ಕಡೆ ನೋಡ್ಬೋದು ನೀವು ಎಲ್ಲ ಗ್ರೀನರಿ ಇದೆ. ಓಕೆ ಗೈಸ್, ಈಗ ನೀವು ನೋಡ್ಬೋದು ಇಲ್ಲಿಂದ ಇನ್ನೂ ಒಂದು ಸ್ಟೆಪ್ ಮೇಲಿದ್ದೀವಿ. ಇಲ್ಲಿಂದ ನೋಡ್ಬೋದು ಯಾವುದು ಯಾವ ರೀತಿ ಕಾಣುತ್ತೆ ವ್ಯೂ ಪಾಯಿಂಟ್ ಅಂತ. ವಾವ್, ಸಖತ್ತಾಗಿ ಕಾಣಿಸುತ್ತೆ ಅಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಗೋಯಿತು ಈ ಪ್ಲೇಸ್ ಅಂತೂ. ನಾನು ಅದರಲ್ಲೂ ಫಸ್ಟ್ ಟೈಮ್ ಬೇರೆ ಬಂದಿರೋದು, ಸೊ ಇದಕ್ಕೂ ಭಾಳ ಅಂದರೆ ಭಾಳ ಇಷ್ಟ ಆಗೋಯಿತು. ಅಂದರೆ ನಾನು ಫಸ್ಟ್ ಟೈಮು ಮಾರಿ ಕಡಿಮೆಗೆ ಬಂದಿದ್ದೀನಿ ಅಂತಲ್ಲ, ಫಸ್ಟ್ ಟೈಮು ಇಲ್ಲಿ ಪ್ರವಾಸಿ ಬಂದರ ಐ ಬಿಯಿಂದ ಇಳಿತಿರೋದು ಫಸ್ಟ್ ಟೈಮು. ಮಾರಿ ಕಡಿಮೆಗೆ ಬಂದಿದ್ದೀನಿ, ಇಲ್ಲಿಂದ ಇಳಿತಿರೋದು ಫಸ್ಟ್ ಟೈಮು. ಸೊ ಇಲ್ಲಿಂದ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಎಲ್ಲ ಜನ ಎಲ್ಲ ಕೆಳಗೆ ಇಳಿಯೋದು ಮೇಲತ್ತೋದು ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ನೀರು ಬಂದಿದೆ ಅಂತ. ಕೈ ಕೆಳಗೆ ಚಾಚಿದ್ರೆ ನೀರೇ ಸಿಕ್ಬಿಡುತ್ತೇನೋ ಅನ್ನೋಷ್ಟಿದೆ, ಆದರೆ ಹಂಗೆ ಸಿಗಲ್ಲ ಅನಿಸುತ್ತೆ. ಒಂಚೂರು ಬರಬೇಕು ಇಲ್ಲಿ. ನೀವು ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಸಖತ್ ಜನ ಇದ್ದು ಒಂಥರ, ಎಷ್ಟು ಜನ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಇದು ಎರಡನೇ ಬಾರಿಗಲ್ಲ ಕೊಡಿ ಬಿದ್ದಿರೋದು, ಸೊ ಅದಕ್ಕೆ. ತಂಡವಾಗಿ ಬರ್ತಿದ್ದಾರೆ ಜನಗಳು. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ವ್ಯೂ ಪಾಯಿಂಟ್. ಇಲ್ಲಿ ಇಲ್ಲೂ ಬಿಡಂಗಿ ಡ್ಯಾಮ್ ಮೇಲೆ ಬಿಡಂಗಿ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು, ಆದರೆ ಏನು ಮಾಡೋಕ್ಕಾಗಲ್ಲ, ಬಿಡ್ತಿಲ್ಲ. ಇನ್ನ ಸ್ವಲ್ಪ ಹೋಗ್ತಾ ಹೋಗ್ತಾ ಇಲ್ಲಿಗೂ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ವಾವ್, ಸೂಪ್.
ಸೂಪರ್ ಆಗಿ ಕಾಣಿಸುತ್ತೆ ಇಲ್ಲಿಂದ ವ್ಯೂ ಪಾಯಿಂಟ್ ಮಾತ್ರ. ನೋಡ್ಬೋದು ವಾಟರ್ ನೀರ್ ಮೇಲೆ ಒಂಥರ ಏನೋ ಹುಳ ಇದೆಯೋ ಅದೇ ಒಂಥರ ಅಲ್ಲಾಡ್ತಿದೇನೋ ಅನ್ನೋ ಥರ ಕಾಣಿಸುತ್ತೆ. ಅದು ಗಾಳಿಗೆ ನೀರು ಶೇಕ್ ಆಗ್ತೈತೆ, ಸಖತ್ತಾಗಿ ಕಾಣಿಸುತ್ತಲ್ವಾ ಫ್ರೆಂಡ್ಸ್? ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಬಿಡ್ತಿಲ್ಲ, ಬಿಟ್ಟಿದ್ರೆ ಚೆನ್ನಾಗಿರೋದು. ನೀವಂತೂ ಈ ವಿಡಿಯೋನ ಫುಲ್ಲಾಗಿ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಾವ್, ಸಖತ್ತಾಗಿದೆ ಅಲ್ವ ಫ್ರೆಂಡ್ಸ್? ನೋಡ್ಬೋದು ಇಷ್ಟು ಜನ ಸೇರಿದ್ದಾರೆ ಅಂತ. ನೋಡ್ರಿ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಂತ ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಷ್ಟು ಜನ ನೋಡಿ, ಬಹಳ ಅಂದ್ರೆ ಬಹಳ ಜನ ಇದ್ದಾರೆ ಇಲ್ಲಿ. ಯಾರ ಬಾಯ್ ಮಾಡ್ತೀವಿ, ಪೊಲೀಸ್ ಕೂಡ ಇದ್ದಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜೀಪ್ ಬರ್ತಾ ಇದೆ ಅಂತ. ಕಾಣಿಸ್ತಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಕಾರ್ ಅಂತೂ ಲೈನಿ ನಿಂತ್ಕೊಂಡಿದ್ದಾವೆ, ಕಾಣಿಸ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಓಕೆ ಗೈಸ್, ಈಗ ನಾವು ಕೋಡಿ ಬಿದ್ದಿರೋ ಜಾಗಕ್ಕೆ ಹೊರಟಿದ್ದೀವಿ. ಕೋಡಿ ಬಿದ್ದಿರೋ ಜಾಗಕ್ಕೆ ಯಾಕೆ ದೂರ ನಡ್ಕೊಂಡು ಹೋಗ್ತೀರ ಅಂತ ಕೇಳ್ಬೋದು. ಇಲ್ಲಿ ವೆಹಿಕಲ್ಸ್ಗಳನ್ನ ಬಿಡ್ತಿಲ್ಲ ಅಂತೆ, ಅಂದರೆ ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ಮತ್ತು ಇಲ್ಲಿಂದ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳೆಲ್ಲ ಬಿಡೋಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈ ಕಾರು, ಟೆಂಪೋ, ವ್ಯಾನು ಈ ಥರ ಎಲ್ಲ ಬಿಡಲ್ವಂತೆ, ಬರೀ ಮೋಟ್ರ್ ಬೈಕ್ ಅಷ್ಟೇ. ಅದಕ್ಕೆ ನೀವು ಎಲ್ಲಿ ನೋಡಿದ್ರು ಮೋಟ್ರ್ ಬೈಕ್ಗಳೇ ಜಾಸ್ತಿ ಕಾಣುತ್ತೆ. ಸೊ ಈಗ ನೀವು ನೋಡ್ಬೋದು ಇಲ್ಲೇ ಬ್ಯಾರಿಕೇಡ್ ಹಾಕಿದ್ದಾರೆ, ಜಾಸ್ತಿ ಜನ ಹೋಗ್ಬಾರ್ದು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಓಕೆ ಗೈಸ್, ಇಲ್ಲಿ ನೀವು ನೋಡ್ಬೋದು ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ಜನಗಳಂತೂ ಎಲ್ಲಿ ನೋಡಿದ್ರು ಜನ 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 ಅಂತಲೇ ಕಾಣಿಸ್ತಿದ್ದಾರೆ ಇಲ್ಲಿ. ಸೊ ಇಲ್ಲೇ ಕೋಡಿ ಬಿದ್ದಿರೋ ಜಾಗ ಅಂದರೆ ಒಂದು ರೋಡ್ ಮೇಲೆ, ರೋಡ್ ಮೇಲ್ಗಡೆಯಿಂದ ನೀರು ಹೋಗುತ್ತಲ್ಲ ಅದನ್ನೇ ಕೋಡಿ ಅಂತ ಕರೀತಾರಂತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ನೀರು ಹೋಗ್ತಾ ಇದೆ, ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ನೀವು ನೋಡ್ಬೋದು. ಇನ್ನೊಂದು ಸ್ವಲ್ಪ ಫೋರ್ಸಾಗಿ ಬಂದರೆ ನೀರು ಇದನ್ನ ಇಲ್ಲಿಗೂ ಕೂಡ ಜನವನ್ನು ಬಿಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಸೊ ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಅಲ್ಲಿಗೆ ಹೋಗೋಕ್ಕೆ ನಮಗೆ ಅದೃಷ್ಟ ಇದೆ ಅಂದರೆ ಇನ್ನೂ ಬಿಡ್ತಾ ಇದ್ದಾರೆ ಅಲ್ಲಿಗೆ ಹೋಗೋಕ್ಕೆ. ಸೊ ಇದು ನಮ್ಮ ಅದೃಷ್ಟ. ನೀವು ಇಲ್ಲಿಂದ ಎಂಜಾಯ್ ಮಾಡ್ತಾ ಬರ್ಬೋದು, ಯಾಕಂದರೆ ಎಷ್ಟು ಚೆನ್ನಾಗಿ ಒಂಥರ ಹಾಲಿನ ಥರ ಬರ್ತಾ ಇದೆ ನೀರು, ಎಷ್ಟು ವೈಟ್ ಇದೆ ಅಂತ ನೋಡ್ಬೋದು. ಹಾಗೆ ಎಷ್ಟು ಜನ ಸೇರಿದ್ದಾರೆ ಅಂತಲೂ ನೋಡ್ಬೋದು. ವಾವ್, ನನಗಂತೂ ನೋಡಿ ತುಂಬ ಖುಷಿ ಆಗ್ತಾ ಇದೆ, ನಾವು ಯಾವತ್ತೂ ಈ ಥರ ನೋಡಲೇ ಇಲ್ಲ. ವಾವ್, ಸೂಪರಾಗಿದೆ. ನೀರು ನೋಡ್ಬೋದು ಯಾವ ಮಟ್ಟಿಗೆ ಹರಿತಾ ಇದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತ.
ಓಕೆ ಫ್ರೆಂಡ್ಸ್, ಹಾಗಾದರೆ ಇಲ್ಲಿಂದ ವಾಟರ್ ಸೌಂಡು ಮತ್ತು ಗಲಾಟಿನ ಎಂಜಾಯ್ ಮಾಡಿ. ಯಾವೂರ ಅಮ್ಮ ನಿಮ್ದು? ನಾವು ಇರೋ ಬೆಂಗಳೂರು, ಮಗನ ಮನೆ ಇರುವರಿ ಬಂದಿದ್ದೀವಿ. ಹೌದಾ, ಬೆಂಗಳೂರಿನಾಗ ಎಲ್ಲಿ? ಬೆಂಗಳೂರಾಗ ಲಗ್ಗೇರಿ. ಲಗ್ಗೇರಿಯಾಗಿದ್ದೀರಾ? ನಿಮ್ಗೆ ಈಗ ಎಷ್ಟು ಇರ್ಬೋದಮ್ಮ ಏಜ್? 66. 66 ಅಂದ್ರೆ ನೀವು ಈಗ ಇದನ್ನ ನೋಡ್ತಾ ಇದ್ರಿ, ಏನ್ ಅನ್ಸುತ್ತೆ? ಅಲ್ಲ, ಇಂತ ಮಳೆ ಎಂದೂ ನೋಡಿಲ್ಲ ನಾವು. ನಾವು ಹೊಸ್ತುರ್ಗನೆ ನಮ್ಮ ಸ್ಥಳ. ನಾವು ಜಾತ್ರೆ ಬರ್ತೀವಿ, ವರ್ಷ ವರ್ಷ ಬರ್ತಿದ್ವಿ. ಇಂತ ನೀರ್ ನಾವು ನೋಡಿದ್ದಿಲ್ಲ, ಕೋಡಿ ಬಿದ್ದಿದ್ದು ನೋಡಿದ್ದಿಲ್ಲ. ಈ ವರ್ಷನೇ ನಾವು ಎಲ್ಲ ಕೋಡಿ ಬಿದ್ದಿರೋದು ನೋಡಿ ಏನನ್ಸುತ್ತಮ್ಮ? ಖುಷಿ ಆಗತ್ತಾ? ಬಹಳ ಖುಷಿ ಆಗತ್ತೆ. ಇನ್ನು 10 ವರ್ಷ ಆದ್ರೂ ನೀರ್ ಸಾಕು, ಇನ್ನು 10 ವರ್ಷ ಬೇಕು, ನೀರ್ ಬೇಡ. ಯಾಕಂದ್ರೆ ಇಂತ ಮಳೆ ಎಲ್ಲಿ ನೋಡಿಲ್ಲ, ನಮ್ ಬೆಂಗಳೂರ್ಗೆ ನೀರ್ ಬಹಳ ಹೆಚ್ಚಾಗಿತ್ತು. ಕಣಿವೆ ಮಾರಮ್ಮ ಕಣ್ ತೆರೆದಿದ್ದಾಳೆ, ಏನ ಕಣಿವೆ ಮಾರಕ್ಕ ನೋಡ್ಕೋಬೇಕು ಎಲ್ಲ ಕಣ್ ತೆರೆದಿದ್ದಾಳೆ. ಈಗ ಎಲ್ಲರೂ ಇಷ್ಟು ಜನ ಬಂದಿರೋದಕ್ಕೆ ಎಷ್ಟು ನಿಮ್ಗೆ ಖುಷಿ ಅನ್ಸುತ್ತೆ? ಸಂತೋಷ ಆಗುತ್ತೆ. ಹೌದಲ್ಲ ಆಗ್ಲಿ. ಮತ್ತೆ ನಿಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಗಿರಿಜಮ್ಮ. ಗಿರಿಜಮ್ಮ, ಹ್ಮ್, ನಮ್ಮ ತಾಯಿ ಹೆಸರು. ಹ್ಮ್, ಆಯ್ತಮ್ಮ, ಧನ್ಯವಾದಗಳು. ಸಿದ್ಧಲಿಂಗಯ್ಯ ಅವರ ಎಷ್ಟು ಏಜ್ ಈಗ ನಿಮ್ಗೆ? ನಮ್ಗೆ 76. ಅಂದ್ರೆ ಹೋದ ಸರಿ ಕೊಡಿ ಬಿದ್ದಾಗ ನಿಮ್ಗೆ ಏನು ಗೊತ್ತಿಲ್ಲ? 89 ವರ್ಷ ಅಂದ್ರೆ ಗೊತ್ತಿಲ್ಲ. ಈಗ ಏನ್ ಅನ್ಸುತ್ತೆ ಯಜಮಾನ್ರೆ? ಹಾ, ಖುಷಿ ಅನ್ಸುತ್ತೆ. ಏನ್ ಸರ್ ನಿಮ್ಮ ಹೆಸರು? ಕೃಷ್ಣ. ಎಲ್ಲಿಂದ ಬಂದಿದ್ದೀರಾ? ತುಮಕೂರಿಂದ ಬಂದಿದ್ದೀರಾ? ತುಮಕೂರು ಯಾವ ಏರಿಯಾ? ತುಮಕೂರು ಜೈನಗರ. ಹಾ ಹಾ ಹಾ, ಅಲ್ಲಿಂದ ಇಲ್ಲವರೆಗೂ ಬಂದಿದ್ದೀರಾ? ಏನಕ್ಕೆ? ಮರಿ ಕಡಿಮೆ ಡ್ಯಾಮ್ ನೋಡಬೇಕು ಅಂತ ಬಂದಿದ್ದೀರಾ. ಮತ್ತೆ ಇದನ್ನ ನೋಡಿ ಏನನ್ಸುತ್ತೆ ಸರ್? ಚೆನ್ನಾಗಿದೆ, ಯಾವತ್ತು ಬಂದಿರಲಿಲ್ಲ. ಸಂಡೇ ಬೇರೆ ಇತ್ತಲ್ಲ, ಮಳೆ ಬಂದು ಜಾಸ್ತಿ ನೀರು ಬಂದಿರುತ್ತೆ ಅಂತ. ಹೌದಾ, ಖುಷಿ ಅನ್ಸುತ್ತೆ ಹಂಗಂದ್ರೆ. ಚೆನ್ನಾಗಿದೆ, ಜನ ಎಲ್ಲ ಜಾಸ್ತಿ ಜನ ಇರ್ತಾರೆ. ಇವಾಗ ಸಂಡೇ ಬೇರೆ ಅಲ್ಲ, ಹಿಂಗಾಗಿ ತುಂಬ್ಕೊಂಡಿದ್ದಾರೆ. ಆಯ್ತು ಸರ್. ಮತ್ತೆ ನೀವು ಬೆಳಗ್ಗೆನೆ ಬಂದ್ರ ಅಥವಾ ಈಗ ಜಸ್ಟ್ ಬಂದ್ರ? ಅಂದ್ರೆ ಇಲ್ಲಿಗೆ ಬಂದಿದ್ದೀರಾ ಫಸ್ಟ್? ಅಲ್ಲಿ ಕೊಡಿ ಬಿದ್ದಿದೆಯಲ್ಲ, ಅಲ್ಲಿಗೆ ಹೋಗಿಲ್ಲ? ಹೌದಾ, ಅಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ? ಹೌದಾ, ಒಳ್ಳೇದು ಸರ್. ಆ ಕಡೆ ಮಳೆ ಹೆಂಗಿದೆ? ಹೌದಾ, ಓಕೆ, ಥ್ಯಾಂಕ್ ಯು ಸರ್. ಜಯಮ್ಮ, ಎಲ್ಲಿಂದ ಬಂದಿದ್ದೀರಾ? ನಿಮ್ಗೆ
ಅಗಲರೆಟ್ಟಿ. ಹಾಂ, ಇದನ್ನು ಈ ನಿಮ್ಗೆ ಎಷ್ಟು ವರ್ಷ ಈಗ? ಏ ನಾವು ಯಾರು ನೋಡಿಲ್ಲಲ್ಲ. ಅಲ್ಲಲ್ಲ, ಕ್ಯಾಟ್ಗೆ ಕಣ್ಣಾಗ ನೀರು ಬರೋವು. ಹಾಂ ಹಾಂ, ಯಾವ ಮಾಡಿ ಕಣ್ಣೆ ಎಷ್ಟು ವರ್ಷ ಆಯಿತು ಇದು ಡ್ಯಾಮ್ ಕೊಡಿದಿತ್ತು ಅಂತ ಕೇಳ್ತಿದ್ದಾವೆ. ಇದೇ 90 ವರ್ಷ ಏನಾಯ್ತು. ಅದೇ ನಿಮ್ಗೆ ಎಷ್ಟು ವರ್ಷ ಆಯ್ತು ಇದು ನೋಡಿದಿರ ನೀವು ಡ್ಯಾಮ್? ಇಲ್ಲ ನೋಡಿಲ್ಲಲ್ಲ. ಇನ್ನ ಹುಡುಗರು ನಾವು ಕಣ್ಣಾಗೆ ಕ್ಯಾಟಿಗೆ ನೀರು ಬರೋವು ಏರಿ ಮ್ಯಾಕೆ ಅದನ್ನೇ ಕೇಳ್ತಿರೋರು. ಅದನ್ನ ನೀವು ಹೇಳ್ತಿರ್ಬೇಕು. ಈಗ ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ ಈಗ ಇದನ್ನ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಆನಂದ ವರ್ಷ ಆಗಿದೆ. 89 ವರ್ಷ ಎಲ್ಲರಿಗೂ ಖುಷಿ ಅಲ್ಲ. ಓಕೆ ಬಾಯ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಯಾಕಗುರು ಈ ವಿಡಿಯೋದು ವಾಯ್ಸ್ ಫುಲ್ಲು ಡೌನ್ ಆಗಿಬಿಟ್ಟೈತೆ ಅಂತ ನೀವು ಕೇಳ್ಬೋದು. ನನಗೆ ಒಂಚೂರು ನೀರಲ್ಲಿ ಆಟ ಆಡಿ ಮತ್ತು ಜನಗಳ ಮಧ್ಯೆ ಮಾತಾಡಿ ಕಿರ್ಚಿ ಕಿರ್ಚಿ ಒಂಥರ ವಾಯ್ಸ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಸಲ ಯಾಕೋ ವಾಯ್ಸ್ ಪ್ರಾಬ್ಲಮ್ ಆಗಿದ್ದರಿಂದ ಕರೆಕ್ಟಾಗಿ ಬಂದಿಲ್ಲ ವಾಯ್ಸು. ನೆಕ್ಸ್ಟ್ ಟೈಮಿಂದ ನಾನು ಕರೆಕ್ಟಾಗಿರೋ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್. ಓಕೆ ಫ್ರೆಂಡ್ಸ್, ಒಂದು ಹೇಳೋದು ಮರ್ತಿದ್ದೆ, ಇದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್.